ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಮಚ್ಚಿಮಲೆ ಶಂಕರನಾರಾಯಣ ರಾವ್ ಅನ್ನುವಂಥ ಕವಿಗಳು ನಮ್ಮ ಸವಿಗನ್ನಡ ಎರಡನೇ ತರಗತಿ ಪಠ್ಯಪುಸ್ತಕದಲ್ಲಿ 64ನೇ ಪುಟದಲ್ಲಿ ಮಾಂಗಗಳ ಉಪವಾಸ ಅನ್ನುವಂಥ ಒಂದು ಸೃಜನಾತ್ಮಕವಾದಂಥ ಪದ್ಯವನ್ನು ರಚನೆ ಮಾಡಿದ್ದಾರೆ ಮಕ್ಕಳೇ. ಕೋತಿಮಂಗಣ ಅಂದರೆ ನಮಗೂ ನಿಮಗೂ ಇಷ್ಟ ಅಲ್ವಾ? ನೋಡೋಣ ಇದರ ಒಂದು ಪದ್ಯದ ರಾಗವಾಚನ ರೆಸಿಟೇಷನ್ ಮಕ್ಕಳೇ. ಬಾಳೆಲೆ ತೋಟದ ಪಕ್ಕದ ಕಾಡೊಳ್ಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದರು. ಒಂದು ಉಪವಾಸವ ಮಾಡಿದವು. ಒಂದು ಉಪವಾಸವ ಮಾಡಿದವು. ಏನು ತಿನ್ನದೆ ಮಠ ಮಠ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ. ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುತ್ತ. ನಾಳೆಗೆ ತಿಂಡಿಯ ಈಗಲೇ ಹುಡುಕುತ್ತ. ಬನ್ನಿರಿ ಎಂದಿತ್ತು ಕಪಿಯೊಂದು. ಬನ್ನಿರಿ ಎಂದಿತ್ತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತ. ಹೌದೌದಣ್ಣ ಎಂದೆನ್ನುತ್ತ. ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು. ನೀರೂರಿ ಆಸೆಯು ಹೆಚ್ಚಿತು. ನೀರೂರಿ ಸುಲಿದೇ ಇಡುವ ಆಗದೆ ಎಂದಿತು. ಆಸೆಯ ಮರಿ ಕಪಿಯೊಂದಾಗ. ಆಸೆಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತ ಅಣ್ಣನು ಸುಲಿದವು. ಕೈಯೊಳೆ ಹಿಡಿದು ಕುಳಿತಿರಲು. ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇ ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವುದೇ ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ. ಆಗಲೇ ಮುಗಿಯಿತು ಉಪವಾಸ. ಆಗಲೇ ಮುಗಿಯಿತು ಉಪವಾಸ. ಆಗಲೇ ಮುಗಿಯಿತು ಉಪವಾಸ. ಬಾಳೆಯ ತೋಟದ ಪಕ್ಕದ ಕಡಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಒಂದು ಉಪವಾಸವ ಮಾಡಿದರು. ಒಂದು ಉಪವಾಸವ ಮಾಡಿದವು. ಧನ್ಯವಾದಗಳು ಮಕ್ಕಳೇ.